ಸಿಂಹರಾಶಿ, ಸ್ವಲ್ಪ ಜಾಗ್ರತೆ ಇರಬೇಕು. ಆಪಾದನೆಗಳು ಎದುರಾಗುವ ಸಾಧ್ಯತೆ ಇದೆ. ಪೂರ್ವಾಪರ ಆಲೋಚನೆ ಮಾಡದೆ ಕೆಲಸವನ್ನು ಬಿಡುವಂತಹ ಅಥವಾ ಉದ್ಯೋಗ ಸ್ಥಳವನ್ನು ಬದಲಾಯಿಸುತ್ತೇನೆ ಅಂತ ಹೇಳುವ ಮನಸ್ಥಿತಿಗಳು ಉಂಟಾಗಬಹುದು. ನಿಮ್ಮ ಬೇಜವಾಬ್ದಾರಿತನದಿಂದ ಅಧಿಕಾರಿಗಳಿಂದ ಆಪಾದನೆಗೆ ಒಳಪಡುವಂತಹ ಸಾಧ್ಯತೆ ಇದೆ. ಹಣಕಾಸಿನ ವಿಷಯದಲ್ಲಿ ತುಂಬ ಜಾಗ್ರತೆಯಾಗಿರಬೇಕು. ಕೊಟ್ಟ ಮಾತು ತಪ್ಪಿ ಹೋಗುವ ಸಾಧ್ಯತೆಗಳಿದೆ. ಅದರಿಂದ ಸಿಂಹರಾಶಿಯವರಿಗೆ ಮಿಶ್ರ ಫಲದಾಯಕವಾದ ದಿನ. ತಾವು ಮಾಡಬೇಕಾದ ಈ ದಿನದ ದೈವಿಕ ಆರಾಧನೆ ದುರ್ಗಾ ಪರಮೇಶ್ವರಿ ದೇವರ ಪ್ರಾರ್ಥನೆ. ಮನೆಯಲ್ಲಿ ಲಲಿತ ಸಹಸ್ರ ನಾಮಪಾರಾಯಣವನ್ನು ಮಾಡುವುದರಿಂದ ಒಳ್ಳೆಯದು. ಮನೆಯಲ್ಲಿ ಪತಿ ಪತ್ನಿ, ಪತ್ನಿಯ ಜಾತಕದಲ್ಲಿ ದೋಷ ಅಥವಾ ಪತಿಯ ಜಾತಕದಲ್ಲಿ ಈ ರೀತಿಯ ಅನುಭವಗಳಿದ್ದರೂ, ಪತಿ ಪತ್ನಿಯರು ಯಾರು ಈ ದೇವತಾ ಸತ್ಕರ್ಮ ಮಾಡಿದರೂ ಒಳ್ಳೆಯ ಪುಣ್ಯಫಲ. ಕನ್ಯಾ ರಾಶಿ, ಅವಿವಾಹಿತರಿಗೆ ವಿವಾಹ ನಿರ್ಧಾರ. ಸ್ವಲ್ಪ ವಿಘ್ನಗಳು ಕೂಡಿದಂತಹ ದಿನ. ಸ್ವಲ್ಪ ಖಿನ್ನತೆಗಳು, ಮಾನಸಿಕವಾಗಿ ಕಿರಿಕಿರಿಯಾಗುವ ಯೋಗಗಳು ಉಂಟಾಗುವ ಲಕ್ಷಣವಿದೆ. ಸಾಲ ಭಯ, ವ್ಯವಹಾರವನ್ನು ಅಭಿವೃದ್ಧಿಗೊಳಿಸುವಂತಹ, ಸ್ಥಳವನ್ನು ಬದಲಾಯಿಸುವಂತಹ, ವ್ಯಾಪಾರ ಸ್ಥಳವನ್ನು ಬದಲಾಯಿಸಿಕೊಳ್ಳುವಂತಹ ಕೆಲವು ನಿರ್ಣಯಗಳು ಕಾರ್ಯಪ್ರವೃತ್ತವಾಗುವಂತಹ ದಿನ. ಹಿರಿಯರಿಂದ ಸಹಾಯ, ಮೇಲಾಧಿಕಾರಿಗಳಿಂದ ಸಹಾಯ, ಮಾತಾಪಿತೃಗಳಿಂದ ಧನ ಸಹಾಯ, ಇಂತಹ ಅವಕಾಶಗಳು ಈ ದಿನ ನಿಮ್ಮ ಪಾಲಿಗೆ ಉಂಟಾಗುತ್ತೆ. ಸರಿಯಾದ ಸದ್ಬಳಕೆಯನ್ನು ತಾವು ಮಾಡಿದರೆ ಶುಭ ಫಲಗಳು ಈ ದಿನ ನಿಮಗಿದೆ. ತಾವು ಮಹಾಗಣಪತಿಯ ಸೇವೆಯನ್ನು ಮಾಡುವುದು ಒಳ್ಳೆಯದು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.